ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಕಾರ್ತಿಕ್ ತ್ಯಾಗಿ ಭಾರತೀಯ ಕ್ರಿಕೆಟ್ನ ರೈಸಿಂಗ್ ಸ್ಟಾರ್, ಡ್ಯಾಶಿಂಗ್ ಬೌಲರ್. 2020 U19 ವಿಶ್ವಕಪ್ನಲ್ಲಿ ತ್ಯಾಗಿ ತಮ್ಮ ಬೌಲಿಂಗ್ ತಾಕತ್ತು ತೋರಿಸಿದ್ರು. IPL 14ನೇ ಆವೃತ್ತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರವು ಈ ಯಂಗ್ ಬೌಲರ್ ಮಿಂಚಿದ್ರು. ಇದೇ ಕಾರಣಕ್ಕೆ IPL ಮೆಗಾ ಆಕ್ಷನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ 4 ಕೋಟಿ ರೂಪಾಯಿ ನೀಡಿ ತ್ಯಾಗಿಯನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ. ಆದರೆ ತ್ಯಾಗಿಯ ಈ ಯಶಸ್ಸಿಗೆ ಟೀಂ ಇಂಡಿಯಾ ಮಾಜಿ ಆಟಗಾರ ಸುರೇಶ್ ರೈನಾ ಕಾರಣ. ಈ ವಿಷಯವನ್ನು ಸಂದರ್ಶನವೊಂದರಲ್ಲಿ ಖುದ್ದು ತ್ಯಾಗಿಯೇ ರಿವೀಲ್ ಮಾಡಿದ್ದಾರೆ. ಕುಲ್ದೀಪ್ ಯಾದವ್ 1-2 ವರ್ಷಗಳ ಹಿಂದೆ ಟೀಂ ಇಂಡಿಯಾದ ಪ್ರಮುಖ ಸ್ಪಿನ್ನರ್, ಆದರೆ ಇದ್ದಕ್ಕಿದ್ದಂತೆ ಕುಲ್ದೀಪ್ ಯಾದವ್ ತಂಡದಿಂದ ಸೈಡ್ಲೈನ್ ಆದರು. ಆದರೆ IPL ಈ ಚೈನಾಮ್ಯಾನ್ ಬೌಲರ್ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಕುಲ್ದೀಪ್ ಅದ್ಭುತ ಪ್ರದರ್ಶನಕ್ಕೆ ಪ್ರಮುಖ ಕಾರಣ ಕ್ಯಾಪ್ಟನ್ ರಿಷಭ್ ಪಂತ್. ಕುಲ್ದೀಪ್ ಮೇಲೆ ಭರವಸೆ ಇಟ್ಟ ಕ್ಯಾಪ್ಟನ್ ಪಂತ್ ಪ್ರತಿ ಪಂದ್ಯದಲ್ಲೂ ಚಾನ್ಸ್ ನೀಡಿದರು. ಪಂತ್ ನಂಬಿಕೆ ಉಳಿಸಿಕೊಂಡಿರೋ ಕುಲ್ದೀಪ್ ಟೂರ್ನಿಯಲ್ಲಿ ಈವರೆಗೂ ಆಡಿರೋ 6 ಪಂದ್ಯಗಳಿಂದ 13 ವಿಕೆಟ್ ಬೇಟೆಯಾಡಿದ್ದಾರೆ. IPL ಮೂಲಕ ಕ್ರಿಕೆಟ್ ಜಗತ್ತಿಗೆ ಪರಿಚಯವಾದ ಮತ್ತೊಂದು ಯಂಗ್ ಟ್ಯಾಲೆಂಟ್ ಋತುರಾಜ್ ಗಾಯಕ್ವಾಡ್. IPL CSK ಪರ ಕ್ಲಾಸ್ ಬ್ಯಾಟಿಂಗ್ ಮೂಲಕ ಧೂಳೆಬ್ಬಿಸಿರೋ ಋತುರಾಜ್ಗೆ ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಧೋನಿ ಗಾಡ್ ಫಾದರ್ ಅಂದರೆ ತಪ್ಪಿಲ್ಲ. 2021 IPL ಸೀಸನ್ನಲ್ಲಿ CSK ಪರ ಆಡಿದ್ದ ಮೊದಲ 4 ಪಂದ್ಯಗಳಲ್ಲಿ ಋತುರಾಜ್ ಕಂಪ್ಲೀಟ್ ಫೇಲರ್ ಆಗಿದ್ರು. ಆದರೆ ಋತುರಾಜ್ ಟ್ಯಾಲೆಂಟ್ ತಿಳಿದಿದ್ದ ಧೋನಿ ಮಾತ್ರ ಆತನ ಕೈ ಬಿಡಲಿಲ್ಲ. ಧೋನಿಯ ನಂಬಿಕೆಯಂತೆ ಋತುರಾಜ್ ನಂತರ ಪಂದ್ಯಗಳಲ್ಲಿ ಅಬ್ಬರಿಸಿ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ರು. ಇನ್ನು ಮೊಹಮ್ಮದ್ ಸಿರಾಜ್ RCB ತಂಡದ ಮೇನ್ ಪೇಸರ್. ವರ್ಷಗಳ ಹಿಂದೆ ಸಿರಾಜ್ರಷ್ಟು ಟ್ರೋಲ್ಗೊಳಗಾದ ಬೌಲರ್ ಮತ್ತೊಬ್ಬರು ಇರಲಿಲ್ಲ. IPL 14ನೇ ಸೀಸನ್ಗೂ ಮೊದಲು ಸಿರಾಜ್ ರನ್ ಮಷೀನ್ ಎಂದೇ ಟೀಕೆಗೆ ಒಳಗಾಗಿದ್ರು. ಆಡಿದ ಪ್ರತಿ ಪಂದ್ಯದಲ್ಲೂ ಸಿರಾಜ್ ಎಕ್ಸ್ಪೆನ್ಸಿವ್ ಆಗ್ತಿದ್ರು. ಇಷ್ಟೆಲ್ಲ ಇದ್ರೂ ಕೊಹ್ಲಿ ಮಾತ್ರ ಸಿರಾಜ್ ರನ್ನ ಬಿಟ್ಟು ಕೊಡಲಿಲ್ಲ. ಅದರ ಪರಿಣಾಮ ಕಳೆದ IPL ಸಿರಾಜ್ ಅದ್ಭುತ ಪ್ರದರ್ಶನ ನೀಡಿದ್ರು. ಟ್ರೋಲ್ ಮಾಡಿದವರಿಂದಲೇ ಜೈಕಾರ ಹಾಕಿಸಿಕೊಂಡ್ರು. ಜಸ್ಪ್ರೀತ್ ಬೂಮ್ರಾ ಟೆಸ್ಟ್, ಒನ್ಡೇ, T20 ಮೂರು ಫಾರ್ಮ್ಯಾಟ್ಗಳಲ್ಲೂ ಟೀಂ ಇಂಡಿಯಾ ಪರ ಆಡ್ತಿರೋ ಏಕೈಕ ಬೌಲರ್. ತನ್ನ ಡೆಡ್ಲಿ ಯಾರ್ಕರ್ಗಳಿಂದ ಘಟಾನುಘಟಿ ಬ್ಯಾಟ್ಸ್ಮನ್ಗಳಿಗೆ ಕೆಡ್ಡ ತೋಡೋ ಬೂಮ್ರಾ IPL ಮುಂಬೈ ಇಂಡಿಯನ್ಸ್ ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಆದರೆ ಬೂಮ್ರಾ ವಿಶ್ವದ ಬೆಸ್ಟ್ ಬೌಲರ್ ಆಗೋದ್ರಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೊಡುಗೆ ಕೂಡ ಅಪಾರ. ಆದರೆ ಬೂಮ್ರಾ ವಿಶ್ವದ ಬೆಸ್ಟ್ ಬೌಲರ್ ಆಗೋದ್ರಲ್ಲಿ ಟೀಂ ಇಂಡಿಯಾ ಹಾಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೊಡುಗೆ ಅಪಾರ. 2013ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಮೂಲಕ IPL ಎಂಟ್ರಿ ನೀಡಿದ್ದ ಬೂಮ್ರಾಗೆ ಆ ಸೀಸನ್ನಲ್ಲಿ ಹೆಚ್ಚು ಚಾನ್ಸ್ ಸಿಗಲಿಲ್ಲ. ಆದರೆ ರೋಹಿತ್ ಶರ್ಮಾ ತಂಡದ ಕ್ಯಾಪ್ಟನ್ ಆದ ನಂತರ ಬೂಮ್ರಾ ಲಕ್ಕೆ ಚೇಂಜ್ ಆಯಿತು. ಎಷ್ಟೇ ಟ್ಯಾಲೆಂಟ್ ಇದ್ರು, ಎಷ್ಟೇ ಸಾಮರ್ಥ್ಯ ಇದ್ರೂ ಅದನ್ನು ಗುರುತಿಸಿ ಪ್ರೋತ್ಸಾಹಿಸೋರು ಬೇಕೇ ಬೇಕು. ಆಗ ಮಾತ್ರ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದಕ್ಕೆ ಈ ಯುವ ಕ್ರಿಕೆಟಿಗರೇ ಬೆಸ್ಟ್ ಎಕ್ಸಾಂಪಲ್. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8:30.